ನಮಸ್ಕಾರ ಸ್ನೇಹಿತರೆ 2022 ಮುಗಿಯುತ್ತಾ ಬಂದಿದೆ ಆದರೆ ಕನ್ನಡ ಚಿತ್ರರಂಗಕ್ಕೆ ಬ್ಯಾಡ್ ಟೈಮ್ ಮುಂದುವರಿದಂತೆ ಕಾಣುತ್ತಿದೆ ಈ ವರ್ಷವಂತೂ ಹಲವಾರು ದೊಡ್ಡ ದೊಡ್ಡ ನಟನಟಿಯರನ್ನು ನಾವು ಕಳೆದುಕೊಂಡಿದ್ದೇವೆ ಈಗ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಮೇರು ನಟ ಧೀಮಂತ ನಟ ಇಂದು ಸಾವನ್ನಪ್ಪಿದ್ದಾರೆ ಆ ವ್ಯಕ್ತಿ ಯಾರು ಅವರಿಗೆ ಏನಾಗಿತ್ತು ಆ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುನ್ನ ಈ ನಟನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಕೋರೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಕಳೆದ 2 ವರ್ಷದಿಂದಲೂ ಅನೇಕ ನಟ ನಟಿಯರು ಕೊರೋನಾದಿಂದ ಹೃದಯಾಘಾತದಿಂದ ಅನೇಕ ಕಾರಣಗಳಿಂದ ನಿಧನರಾಗಿದ್ದರು ಇತ್ತೀಚೆಗಷ್ಟೇ ಕಿರುತೆರೆ ನಟ ಮಂಡ್ಯ ರವಿ ನಿಧನರಾಗಿದ್ದರು ಮತ್ತು ಹಿಂದಿಯ ಖ್ಯಾತ ಹಾಸ್ಯ ನಟ ರಾಜು ಶ್ರೀವತ್ಸವ ಕೂಡ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದರು ಈಗ ಕನ್ನಡದ ಹಿರಿಯ ನಟ ನಿಧನರಾಗಿದ್ದಾರೆ ಅವರು ಯಾರು ಎಂದರೆ ಕನ್ನಡದ ಹಿರಿಯ ನಟ ಲೋಹಿತ ಅಶ್ವ ಇನ್ನು ಇವರು ರಾಜಕುಮಾರ್ ಶಂಕರ್ ನಾಗ್ ವಿಷ್ಣುವರ್ಧನ್ ಅಂಬರೀಶ್ ರವಿಚಂದ್ರನ್ ಶಿವರಾಜ್ ಕುಮಾರ್ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಅದ್ಭುತವಾಗಿ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದರು ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದ ಕಾರಣ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಐಸಿಯು ವಾರ್ಡ್ ನಲ್ಲಿ ಹೃದಯಾಘಾತವಾಗಿತ್ತು ಇದನ್ನು ಖುದ್ದು ಅವರ ಮಗ ನಟ ಶರತ್ ಲೋಹಿತ ಅಶ್ವರವರು ಕಣ್ಣೀರು ಹಾಕುತ್ತಾ ಮಾಧ್ಯಮಕ್ಕೆ ತಿಳಿಸಿದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಸಂಜೆ ಕೊನೆಯುಸಿರೆಳೆದಿದ್ದಾರೆ ಇವರಿಗೆ 80 ವರ್ಷ ವಯಸ್ಸಾಗಿತ್ತು ಇವರ ನಿಧನಕ್ಕೆ ಕನ್ನಡ ಚಿತ್ರರಂಗವೇ ಕಂಬನಿ ಮಿಡಿಯುತ್ತಿದೆ ಇನ್ನು ಇವರು ಇಬ್ಬರು ಗಂಡು ಮಕ್ಕಳು ಒಬ್ಬಳು ಹೆಣ್ಣು ಮಗಳು ಮತ್ತು ಪತ್ನಿಯನ್ನಾಗಲಿದ್ದಾರೆ 500 ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಲೋಹಿತ ಅಶ್ವರವರು ಇನ್ನು ನೆನಪು ಮಾತ್ರ ಇನ್ನು ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರೋ ಹಾಗಿದ್ರೆ ಓಂ ಶಾಂತಿ ಅಂತ ನಮಗೆ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು